ಪ್ರಿಯ ವೀಕ್ಷಕರ ಕ್ರೈಮ್ ಪೇಜ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಈ ವಾರ ಕೂಡ ಅಂತಹದ್ದೇ ವಿಶೇಷ ಭಯಾನಕ ಕತೆ ನಿಮ್ಮ ಮುಂದೆ ತರ್ತಾ ಇದ್ದೆ. ಪಶ್ಚಿಮ ಘಟ್ಟದ ತಪ್ಪಲು ಅದು ಸೊಂಪಾಗಿ ಬೆಳೆದ ಗಿಡಮರಗಳು, ಹಕ್ಕಿಗಳ ಕಲರವ, ಹೀಗೆ ನೈಸರ್ಗಿಕ ಸೌಂದರ್ಯ ಹೊತ್ತ ಊರೇ ಕುಂದಾಪುರ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು ಅಷ್ಟೇನು ಅಭಿವೃದ್ಧಿ ಹೊಂದಿದ ಊರಲ್ಲ. ದುರ್ಗಮ ಕಾಡಿನ ಮಧ್ಯದೊಳಗೆ ಅಲ್ಲೊಂದು ಇಲ್ಲೊಂದು ಮನೆಗಳಿವೆ. ಹೀಗೆ ಅಭಿವೃದ್ಧಿ ಕಾಣದ ಕುಂದಾಪುರ ತಾಲೂಕಿನ ಗೋಳಿಯಂಗಡಿ ಗ್ರಾಮದ ಬಡ ಕುಟುಂಬದ ಹೆಣ್ಮಗಳೇ ಈ ಸುಚಿತ್ರ. ಗೋಳಿಯಂಗಡಿಯ ಕಾರಿಕೊಡ್ಲುವಿನ ಗೋವಿಂದ ನಾಯ್ಕ ಹಾಗೂ ಕಾವೇರಿ ದಂಪತಿಯ ಅವಳಿ ಪುತ್ರಿಯರಲ್ಲಿ ಒಬ್ಬಾಕೆಯೇ ಈ ಸುಚಿತ್ರ. ಯಾರೊಂದಿಗೂ ದ್ವೇಷ ಕಟ್ಟಿಕೊಳ್ಳದ, ಗಲಾಟೆಗಳಲ್ಲಿ ತೊಡಗಿಸಿಕೊಳ್ಳದ ಗೋವಿಂದ ನಾಯ್ಕರಿಗೆ 6 ಹೆಣ್ಮಕ್ಕಳು. ಇದರಲ್ಲಿ ಸುಮಿತ್ರ ಮತ್ತು ಸುಚಿತ್ರ ಎಂಬುವರು ಅವಳಿಗಳಾಗಿ ಭೂಮಿಗೆ ಬಂದ ಮಕ್ಕಳು. ಬಡತನದಲ್ಲೇ ಬದುಕು ಕಟ್ಟಿಕೊಂಡಿದ್ದ ಈಕೆಗೆ ಜೀವನ ಅನ್ನೋದು ಏನು ಎನ್ನುವ ಬಗ್ಗೆ ಚೆನ್ನಾಗಿಯೇ ಅರಿವಿತ್ತು. ಹೀಗಾಗಿ 10 ತರಗತಿಯಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ಈಕೆ ಹಾರ್ಡ್ವೇರ್ ಅಂಗಡಿಯೊಂದರಲ್ಲಿ ಕಳೆದ 2 ಕೆಲಸ ಮಾಡ್ತಾ ಇದ್ಲು. ದುಡಿದ ಹಣದಲ್ಲೇ ಸುಚಿತ್ರ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ಲು. ಇದ್ದುದರಲ್ಲೇ ತೃಪ್ತಿಪಟ್ಟು ಗೋವಿಂದ ನಾಯ್ಕ ಕುಟುಂಬ ನೆಮ್ಮದಿಯ ಜೀವನ ಕಳೀತಾ ಇತ್ತು. ಆದ್ರೆ ನೆಮ್ಮದಿಯ ಕುಟುಂಬಕ್ಕೆ ಆಧಾರವಾಗಿದ್ದ ಸುಚಿತ್ರಾಳನ್ನ ವಿಧಿ ಆಕ್ರಮಿಸಿಕೊಂಡಿದೆ. ಲಂಬಿ ಗುಟ ಸೆಟ್ಟಂದಿಯಲ್ಲಿ ಸಂಬಳಕ್ಕಾಗಿದೆ. ದಿನ ಬರ್ತಾಳೆ, ಬೆಳಿಗ್ಗೆ 9 ಹೋದರೆ ಸಾಯಂಕಾಲ 6 ಬರ್ತಾಳೆ. ಬರುವಾಗ ನಿನ್ನೆ ಅವಳಿಗೆ ಯಾರೋ ಬಂದು ಹಾಕಿದ್ರು. ಮೊದಲೇ ಹೇಳಿದಂತೆ ಕುಂದಾಪುರದ ಗೋಳಿಯಂಗಡಿಯ ಕಾರೆಕೊಡ್ಲು ಅರಣ್ಯ ತಪ್ಪಲು ಪ್ರದೇಶ. ಹಿಲಿಯಾಣ ಗ್ರಾಮದ ಮೂಲ ಸೌಕರ್ಯ ವಂಚಿತ ಕಾರೆಕೊಡ್ಲುವಿನಲ್ಲಿ ಸುಮಾರು 35 ಅಧಿಕ ಕುಡುಬಿ ಕುಟುಂಬಗಳ ಮನೆಗಳಿವೆ. ಗೋಳಿಯಂಗಡಿ ಪೇಟೆಯಿಂದ 2 ಅರಣ್ಯ ಹಾದಿಯಲ್ಲಿ ಸಾಗಿದ್ರೆ ಕಾರೆಕೊಡ್ಲು ಎಂಬ ಊರು ಸಿಗ್ತದೆ. ಈ ಊರಿನ ಸರ್ಕಾರಿ ಜಮೀನಿನಲ್ಲಿ ಗೋವಿಂದ ನಾಯ್ಕ ಅವರ ಕುಟುಂಬ ವಾಸವಾಗಿದೆ. ಇತ್ತೀಚೆಗಷ್ಟೇ ಈ ಕುಟುಂಬಕ್ಕೆ ಹಕ್ಕುಪತ್ರ ಸಿಕ್ಕಿದೆ. ರಸ್ತೆ, ವಿದ್ಯುತ್, ಕುಡಿಯುವ ನೀರು ಹೀಗೆ ಮೂಲ ಸೌಕರ್ಯ ವಂಚಿತ ಈ ಪ್ರದೇಶದಲ್ಲಿನ ಜನ ಉದರ ಪೋಷಣೆಗಾಗಿ ಕಾಡು ದಾರಿ ತುಳಿಯುವುದು ಅನಿವಾರ್ಯ. ಶಾಲೆ, ಆಸ್ಪತ್ರೆ, ದಿನಸಿ, ಪಡಿತರ ಎಲ್ಲದಕ್ಕೂ ಗೋಳಿಯಂಗಡಿ ಪೇಟೆಯನ್ನೇ ಅವಲಂಬಿಸಬೇಕಿತ್ತು. ಅಷ್ಟೇ ಅಲ್ಲ, ಈ ಭಾಗದ 30 ಯುವತಿಯರು ಕೆಲಸ ಕಾರ್ಯಗಳಿಗಾಗಿ ಕಾಡು ದಾರಿ ತುಳಿತಾ ಇದ್ದಾರೆ. ಹೀಗೆ ಗೋವಿಂದ ನಾಯ್ಕ ಅವರ ಮನೆಮಗಳು ಕೂಡ ದುಡಿಯುವ ಹಾದಿ ಹಿಡಿದಿದ್ಲು. ಭವಿಷ್ಯದ ಬಗ್ಗೆ 1000 ಕನಸು ಕಟ್ಟುಕೊಂಡಿದ್ಲು. ತುಂಬಾ ಸೈಲೆಂಟ್ ಅವಳು, ಹೆಚ್ಚು ಮಾತಾಡೋದಿಲ್ಲ. ಮಾತಾಡಿಸಿದ್ರೆ ಮಾತ್ರ, ಮತ್ತೆ ಸ್ವಲ್ಪ ಅವಳಿಗೆ ಈ ಥರ ಏನಾದರೂ ಕೆಟ್ಟದಾಗಿ ಹೇಳಿದರೆ ಅವಳಿಗೆ ಕೋಪ ಬರುತ್ತೆ, ಅವಳಿಗೆ ತುಂಬ ಕೋಪ ಬರುತ್ತೆ, ಹೇಳ್ಬಿಡ್ತಾಳೆ ಈ ಥರ. ಮತ್ತೆ ಯಾರಾದರೂ ಫಾಲೋ ಮಾಡ್ತಿದ್ದೆ ಅಂತ ಏನಾದರೂ? ಇಲ್ಲ ಇಲ್ಲ ಇಲ್ಲ, ಆ ಥರ ಏನೂ ಇಲ್ಲ. ಅಕ್ಟೋಬರ್ 1 ಅಂದು ಸೌಮ್ಯ ಸ್ವಭಾವದ ಸುಚಿತ್ರ ಎಂದಿನಂತೆ ಕೆಲಸಕ್ಕಾಗಿ ಗೋಳಿಯಂಗಡಿಗೆ ಆಗಮಿಸಿದ್ದು.
ಸಂಜೆ 5:45 ರ ಸುಮಾರಿಗೆ ಸಣ್ಣಗೆ ಮಳೆ ಜಿನುಕ್ತಾ ಇತ್ತು. ಮಾಲಕರ ಅನತಿಯಂತೆ ಆವತ್ತು ಎಂದಿಗಿಂತ ಕೊಂಚ ಬೇಗನೆ ಮನೆ ಸೇರಲು ಹೊರಟಿದ್ಲು ಈ ಹೆಣ್ಮಗಳು. ಆದರೆ ಕಾಡದಾರಿಯಲ್ಲಿ ಬಿದಿ ಆಕೆಯನ್ನ ಹೊಂಚು ಹಾಕಿ ಕುಳಿತಿತ್ತು. ಐದು 5:45ಕ್ಕೆ ಅಂಗಡಿಯಿಂದ ಹೊರಟ ಸುಚಿತ್ರ 6:30 ಆದರೂ ಮನೆ ತಲುಪಿಲ್ಲ. ಗಾಬರಿಗೊಂಡ ಮನೆಯವರು ಆಕೆಯ ಮೊಬೈಲ್ಗೆ ಸಾಕಷ್ಟು ಬಾರಿ ಕರೆ ಮಾಡಿದ್ರು. ಆದರೆ ಆಕೆ ಕರೆ ಸ್ವೀಕರಿಸಿರಲಿಲ್ಲ. ಸ್ವೀಕರಿಸಲು ಆಕೆಯನ್ನ ಬಿದಿ ಬಂಧಿಸಿಟ್ಟಿತ್ತು. ಹಲವಾರು ಬಾರಿ ಕರೆ ಮಾಡಿ ಗಾಬರಿಗೊಂಡ ಮನೆಯವರು ಅಂಗಡಿಗೆ ಬಂದು ವಿಚಾರಿಸಿದ್ದಾರೆ. ಅಂಗಡಿ ಮಾಲೀಕರು ಸುಚಿತ್ರರನ್ನ ಬೇಗನೆ ಮನೆಗೆ ಕಳುಹಿಸಿರುವ ಬಗ್ಗೆ ತಿಳಿಸಿದ್ದಾರೆ. ಮನೆಗೆ ಬಂದ ಸುಚಿತ್ರ ಸಹೋದರಿಯರು ಮನೆಯಲ್ಲಿ ವಿಷಯ ತಿಳಿಸಿದ್ದಾರೆ. ಅದಾಗಲೇ ಸೂರ್ಯ ಕಡಲಿಗೆ ಜಾರಿ ಕತ್ತಲಾರಂಭಿಸಿತ್ತು. ಇಡೀ ಊರಿಗೆ ಊರೇ ಸುಚಿತ್ರ ನಾಪತ್ತೆಯಾಗಿರುವ ಬಗ್ಗೆ ಆತಂಕ ವ್ಯಕ್ತಪಡಿಸಿದೆ. ಊರಿನ ಯುವಕರ ತಂಡ ಕಾಡು ದಾರಿಯಲ್ಲಿ ಸುಚಿತ್ರಳನ್ನ ಹುಡುಕ ಹೊರಟಿದೆ. ಅಷ್ಟೊತ್ತಿಗಾಗಲೇ ಗೋಳಿ ಅಂಗಡಿ ಪೇಟೆಯಲ್ಲೂ ಸುಚಿತ್ರ ಮನೆಗೆ ಬಾರದೇ ಇರುವ ಬಗ್ಗೆ ಸುದ್ದಿಯಾಗಿದೆ.